ಸೆಕೆಂಡ್ ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ 2019 ಹಳೆ ಬ್ಯಾಚ್ ಓಕೆನಾ, ಒಂದು ಕಾಲಮ್ ಇದೆ 10 ಮಾರ್ಕ್ಸ್ ಗೆ, ಇದು ಲಿವರೇಜ್ ಬೇಸಿಸ್ ಮೇಲೆ ಇದೆ ಓಕೆನಾ. ಎ ಫರ್ಮ್ ಸೇಲ್ಸ್ ವೇರಿಯಬಲ್ ಕಾಸ್ಟ್ ಫಿಕ್ಸ್ ಕಾಸ್ಟ್ ಅಮೌಂಟ್ 75 lakhs, 42 lakhs ಅಂಡ್ 6 lakhs ರೆಸ್ಪೆಕ್ಟಿವ್. ಇಟ್ ಹ್ಯಾಸ್ ಬಾರೋಡ್ 45 lakhs ಅಟ್ 9% ಅಂಡ್ ಇಟ್ಸ್ ಈಕ್ವಿಟಿ ಕ್ಯಾಪಿಟಲ್ ಈಸ್ ಟೋಟಲ್ ಈಸ್ 55 lakhs. ವಾಟ್ ಈಸ್ ದ ಫರ್ಮ್ಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್? Does it have favorable financial leverage? If the firm belongs to an industry whose asset turnover is 3, does it have a high or a low asset leverage? What are the operating financial combined leverages of the firm? If the sales drops to 50 lakhs, what will be the new EBIT be? At what level will EBIT of the firm equal to 0? ಇಲ್ಲಿ ಸುಮಾರು ಒಂದು 6 questions ಕೇಳಿದ್ದಾನೆ 10 marks ಗೆ. ಓಕೆನಾ, ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಪ್ರಿಪೇರ್ ಅನ್ ಇನ್ಕಮ್ ಸ್ಟೇಟ್ಮೆಂಟ್. ಏನ್ ಪ್ರಿಪೇರ್ ಮಾಡ್ಬೇಕು? ಇನ್ಕಮ್ ಸ್ಟೇಟ್ಮೆಂಟ್. ಇನ್ಕಮ್ ಸ್ಟೇಟ್ಮೆಂಟ್ ಮಾಡಿದ್ರೆ ಆರಾಮಾಗಿ ಒಂದ್ 2-3 ಕ್ವಶನ್ ಗೆ ಆನ್ಸರ್ ಸಿಕ್ಕಿಬಿಡುತ್ತೆ ನಮಗೆ. ಓಕೆನಾ, ಫಸ್ಟ್ ನಾವ್ ಸೇಲ್ಸ್ ತಗೋಣ. ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಅವನೇ ಹೇಳಿದಾನೆ, ಸೇಲ್ಸ್ 75 lakhs ಅಂತ ಹೇಳ್ತಾ ಇದ್ದಾನೆ. 75 lakhs ಸೇಲ್ಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಅನ್ನ ಮೈನಸ್ ಮಾಡಬೇಕು. ವೇರಿಯಬಲ್ ಕಾಸ್ಟ್ ಇಸ್ 42 lakhs, 33 lakhs. ಸೊ 33 lakhs, ದಿಸ್ ಇಸ್ ಕಾಲ್ಡ್ ಎಸ್ ಎ ಕಾಂಟ್ರಿಬ್ಯೂಷನ್. ಇದನ್ನ ಏನಂತ ಹೇಳ್ತೀವಿ? ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಅನ್ನ ಮೈನಸ್ ಮಾಡಬೇಕು 6 lakhs ಅಂತ ಅವನೇ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾನೆ. ಓಕೆನಾ, ಟೋಟಲ್ ಆಗಿ 27 lakhs. ಇದನ್ನ ಇಬಿಐಟಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಇಂಟ್ರೆಸ್ಟ್ ಅನ್ನ ಮೈನಸ್ ಮಾಡಬೇಕು. ಸರ್, ಇಂಟ್ರೆಸ್ಟ್ ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ ಅಲ್ವಾ? ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಟ್ ಬಾರೋಡ್ 45 lakhs ಅಟ್ 9% ಅಂತ ಹೇಳಿದ್ದಾರೆ. ಹಾಗೆ 45 lakh ರುಪೀಸ್ ಅಷ್ಟು ಲೋನ್ ಬಾರೋ ಮಾಡಿದೀವಿ, ಅದರ ಮೇಲೆ ಎವ್ರಿ ಇಯರ್ 9% ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. 4 lakh 5000 ರುಪೀಸ್ ಇಂಟ್ರೆಸ್ಟ್ ಮೈನಸ್ ಮಾಡಿದ್ರೆ ನಮ್ಗೆ 22 lakh 95,000 ಇದನ್ನ ಇಬಿಟಿ ಅಂತ ಹೇಳ್ತೀವಿ. ಇಲ್ಲಿ ಟ್ಯಾಕ್ಸ್ ಪರ್ಸೆಂಟೇಜ್ ಎಲ್ಲೂ ಕೊಟ್ಟಿಲ್ಲ. ಹೌದಾ? ಸೊ ಟ್ಯಾಕ್ಸ್ ಪರ್ಸೆಂಟೇಜ್ ಕೊಟ್ಟಿಲ್ಲ ಅಂದ್ರೆ ನಮ್ಗೇನ್ ಅದೇನು ಬೇಕಾಗಿಲ್ಲ. ಓಕೆನಾ, ಈಗ ಫಸ್ಟ್ ಕ್ವಶನ್ ಏನ್ ಕೇಳಿರೋದಪ್ಪ ಅಂದ್ರೆ ಅವನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದಾನೆ. ಕರೆಕ್ಟಾ? ಈಗ ನಮಗೆ ಫಸ್ಟ್ ಕ್ವಶನ್ ಗೆ ಆನ್ಸರ್ ಆರ್ ಓ ಐ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಗೆ ನಾವು ಯಾವಾಗ್ಲೂ ಏನ್ ಫಾರ್ಮುಲಾ ತಗೊಳ್ತೀವಿ ಅಂತ ಹೇಳಿದ್ರೆ ಇಬಿಐಟಿ ಡಿವೈಡೆಡ್ ಬೈ ಟೋಟಲ್ ಕ್ಯಾಪಿಟಲ್ ಎಂಪ್ಲಾಯ್. ಏನಿದು ಟೋಟಲ್ ಕ್ಯಾಪಿಟಲ್ ಎಂಪ್ಲಾಯ್ ಅಂದ್ರೆ ಎಷ್ಟು ದುಡ್ಡು ಬಿಸ್ನೆಸ್ ನಲ್ಲಿ ಹಾಕಿದ್ದೀರಿ ಅಂತ ಅರ್ಥ. ನೋಡಿ, ಟೋಟಲ್ ಅರ್ನಿಂಗ್ಸ್, ಓಕೆನಾ, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಯಾಕೆ ಸರ್ ಇಬಿಐಟಿ ನೇ ತಗೊಳ್ತಾ ಇದೀವಿ ಅಂದ್ರೆ ನಾವು ಟೋಟಲ್ ಕ್ಯಾಪಿಟಲ್ ಎಷ್ಟು ಹಾಕಿದೀವಿ. ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಏನ್ ಗೊತ್ತಾ? ಈಕ್ವಿಟಿ ಕ್ಯಾಪಿಟಲ್, ಓಲ್ಡ್ ಕ್ಯಾಪಿಟಲ್ ಅಂಡ್ ಲೋನ್ಡ್ ಕ್ಯಾಪಿಟಲ್. ನಮ್ಮ ಸ್ವಂತ ಬಂಡವಾಳ ಅಂದ್ರೆ ಈಕ್ವಿಟಿ ಕ್ಯಾಪಿಟಲ್ ಎಷ್ಟು ಹಾಕಿದೀವಿ, ಬೇರೆಯವರಿಂದ ಎಷ್ಟು ಬಾರೋ ಮಾಡಿ. ನೋಡಿ, ಅಲ್ಲೇ ಪ್ರಾಬ್ಲಮ್ ಅಲ್ಲೇ ಇದೆ. ಟೋಟಲ್ ಬಾರೋ ಮಾಡಿರೋದು 45 lakhs, ಈಕ್ವಿಟಿ ಕ್ಯಾಪಿಟಲ್ ಇರೋದು 55 lakhs, ಟೋಟಲ್ ಎಷ್ಟಾಯ್ತು? 1 crore ಆಯ್ತು. ಸೊ ಹಾಗಾದ್ರೆ ಟೋಟಲ್ ಇಬಿಐಟಿ ಎಷ್ಟಿದೆ? 27 lakhs ಇದೆ. ಕರೆಕ್ಟಾ? ಟೋಟಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇದೆ 1 crore ಇದೆ. ಇಂಟು 100 ಮಾಡಿದ್ರೆ ನಮ್ಗೆ 27% ಬರುತ್ತೆ. ಕರೆಕ್ಟಾ ಇಲ್ಲ? ಎಸ್ ಸರ್. ಹಾಗಾದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆಯಪ್ಪ? 27% ಇದೆ. ಕರೆಕ್ಟಾ? ಅವನು ಎರಡನೇ ಕ್ವಶನ್ ಏನ್ ಕೇಳಿದ್ದಾನೆ ಹೇಳಿ? ಫೈನಾನ್ಶಿಯಲ್ ಲಿವರೇಜ್ ಅಲ್ಲ, ಸೆಕೆಂಡ್ ಲಿವರೇಜಸ್ ನಮ್ಗೆ ಫೈನಾನ್ಶಿಯಲ್ ಫೇವರಬಲ್ ಆಗಿದೆಯಾ ಅಥವಾ ಅನ್ಫೇವರಬಲ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಮ್ಗೆ ಟೋಟಲ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರ್ತಾ ಇರೋದು 27%, ಅದರಲ್ಲಿ 9% ಮಾತ್ರ ಇಂಟ್ರೆಸ್ಟ್ ಕೊಡ್ತಾ ಇರೋದು ಫೈನಾನ್ಶಿಯಲ್ ಲಿವರೇಜ್. ಹೌದಾ? ಫೈನಾನ್ಶಿಯಲ್ ಲಿವರೇಜ್ ಅಂದ್ರೆ ಏನು? ಬಾರೋ ಮಾಡಿರತಕ್ಕಂತ ಲೋನ್ ಗೆ ಎಷ್ಟು ಪರ್ಸೆಂಟ್ ಕೊಡ್ತಾ ಇದ್ದೀರಾ. ಹೌದಾ ಇಲ್ಲ? ಸೊ ಫೇವರಬಲ್ ಆಗಿದೆಯಾ ಅನ್ಫೇವರಬಲ್ ಆಗಿದೆಯಾ? ಇಟ್ ಈಸ್ ಫೇವರಬಲ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ
ಓವರ್ಆಲ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 9% ಗಿಂತಲೂ ಕಡಿಮೆ ಇದ್ರೆ ಅನ್ಫೇವರಬಲ್. ಅರ್ಥ ಆಗ್ತಿದ್ಯಾ? ಇಲ್ಲಿ ಏನಾಗಿದೆ 27% ವಿಚ್ ಇಸ್ ಫೇವರಬಲ್, ವಿಚ್ ಇಸ್ ಹೈಯರ್ ದನ್ ದ ಇಂಟ್ರೆಸ್ಟ್ ರೇಟ್. ಸೊ ಅದಕ್ಕೋಸ್ಕರ ಸೆಕೆಂಡ್ ಕ್ವಶನ್ ಗೆ ಏನಂತ ಆನ್ಸರ್ ಬರೀತೀರಾ ಅಂದ್ರೆ ಆರ್ ಓ ಐ ಈಸ್ 27% ಅಂಡ್ ಇಂಟ್ರೆಸ್ಟ್ ಆನ್ ಡೆಟ್ is 9%. Hence, it has favorable. A favorable financial leverage. ಅರ್ಥ ಆಯ್ತಾ? ಈಗ ನಿಮ್ಗೆ ಯಾವಾಗ್ಲೂ ಇದನ್ನ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಗೂ ಇಂಟ್ರೆಸ್ಟ್ ರೇಟ್ ಗೂ ಕಂಪೇರ್ ಮಾಡಬೇಕು. ಸಪೋಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನಾದ್ರು 27 ಅಲ್ದಂಗೆ ಬರೀ 7% ಬಂದಿತ್ತು ಅಂತ ಇಟ್ಕೋ, ಆವಾಗ ಅನ್ಫೇವರಬಲ್ ಅಂತ ಹೇಳ್ತಾರೆ. ಮೂರನೇ ಕ್ವಶನ್ ಏನ್ ಕೇಳಿದಾರಪ್ಪ, ಕ್ಯಾಪಿಟಲ್ ಟರ್ನ್ ಓವರ್ ಅಂತ ಹೇಳಿದ್ದಾರೆ. ಅದು ತ್ರೀ ಎಷ್ಟಿದೆಯಪ್ಪ? 3% ಅಂತ ಹೇಳ್ತಿದ್ದಾನೆ. ಕ್ಯಾಪಿಟಲ್ ಟರ್ನ್ ಓವರ್ ಅಂದ್ರೆ ಅರ್ಥ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನಾನು ಮೀನಿಂಗ್ ಹೇಳ್ತೀನಿ ಇದಕ್ಕೆ, ಆವಾಗ ನಿಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ನೋಡಿ, ಟೋಟಲ್ ಕ್ಯಾಪಿಟಲ್ ಹಾಕಿರೋದು 1 crore, ಕರೆಕ್ಟ್ ಏನಪ್ಪ? ಸೇಲ್ಸ್ ಎಷ್ಟಿದೆಯಪ್ಪ ಟೋಟಲ್? 75 lakhs. ಅಂದ್ರೆ ಆಕ್ಚುಲ್ ಆಗಿ ಕ್ಯಾಪಿಟಲ್ ಎಷ್ಟ್ ಹಾಕಿರ್ತೀವಿ ಅದ್ರ 3 times ಜಾಸ್ತಿ ಇದ್ರೆ, ಅಂದ್ರೆ 3 crore ಗಿಂತಲೂ ಸೇಲ್ಸ್ ಜಾಸ್ತಿ ಇದ್ರೆ ಖಂಡಿತ ಕ್ಯಾಪಿಟಲ್ ಟರ್ನ್ ಓವರ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದಾಗಿತ್ತು. ನೀವ್ ಹಾಕಿರೋ ಬಂಡವಾಳ 1 crore, ಆಗಿರೋ ಸೇಲ್ಸ್ 75 lakhs, ಫೇವರಬಲ್ ಆಗಿದೆಯಾ? ಅದು ಈಕ್ವಲ್ಸ್ 3% ಇದೆಯಾ? ಇಟ್ ಈಸ್ ನೋ ವೇರ್ ಈಕ್ವಲ್. ಕರೆಕ್ಟಾ? ಯಾವಾಗ್ಲೂ ಅಷ್ಟೇ, ನಾನು 1 lakh rupees ಬಂಡವಾಳ ಹಾಕಿದ್ರೆ ಮಿನಿಮಮ್ ಒಂದ್ 5 lakh rupees ಆದ್ರೂ ಟರ್ನ್ ಓವರ್ ಆಗ್ಬೇಕು, ಆವಾಗ್ಲೇ ಒಳ್ಳೆ ಲಾಭ ಬರೋದು. ಹಾಕಿರೋದು 1 lakh, 5 lakh ಹೌದಾ? ಆಗಿರೋದು ಬರೀ 3 lakh ಅಂತ ಹೇಳಿದ್ರೆ, ಸೇಲ್ಸ್ ಆಗಿರೋದು 3 lakh ಅಂದ್ರೆ ಪ್ರಾಫಿಟ್ ಇನ್ ಯಾವ ಮಾತ್ರ ಬಂದಿರುತ್ತೆ? ಅಂದ್ರೆ ನಾವು ಇನ್ನೂ 2 lakh rupees ಕ್ಯಾಪಿಟಲ್ ನ ಸರಿಯಾಗಿ ಯೂಸ್ ಮಾಡಿಲ್ಲ ಅಂತ ಆಯ್ತು, ಹೌದಾ ಇಲ್ವೋ? ಸೊ ಹಾಗಾದ್ರೆ ಥರ್ಡ್ ಕ್ವಶನ್ ಗೆ ಆನ್ಸರ್ ಈ ತರ ಬರೆಯೋಣ. ಕ್ಯಾಪಿಟಲ್ ಟರ್ನ್ ಓವರ್ ಏನಿದು, ಕ್ಯಾಪಿಟಲ್ ಟರ್ನ್ ಓವರ್ ಇಸ್ ಈಕ್ವಲ್ಸ್ ಟು ನೆಟ್ ಸೇಲ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್. ಏನಿದು ಕ್ಯಾಪಿಟಲ್ ಎಂಪ್ಲಾಯ್? ಸೇಲ್ಸ್ ಎಷ್ಟಪ್ಪ ಇದೆ? 75 lakhs. ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಪ್ಪ ಇದೆ? 1 crore. ಎಷ್ಟಪ್ಪ ಇದೆ? 0.75 ಬರ್ತಾ ಇದೆ, ಹೌದಾ? ನಾಟ್ ಇವನ್ 1%, ಹೌದಾ? ಸೊ ವಿಚ್ ಈಸ್ ವೆರಿ ವೆರಿ ಲೋ, ಹೌದಾ? ವೆರಿ ಲೋ ಆಸ್ ಕಂಪೇರ್ಡ್ ಟು ಇಂಡಸ್ಟ್ರಿ ಆವರೇಜ್. ಇಂಡಸ್ಟ್ರಿ ಆವರೇಜ್ ದಟ್ ಈಸ್ 3. ಕರೆಕ್ಟ್, ಇಂಡಸ್ಟ್ರಿ ಆವರೇಜ್ ಎಷ್ಟು ಇರ್ಬೇಕಂತೆ? 3 ಇರ್ಬೇಕಂತೆ. ಆದ್ರೆ ಈ ಕಂಪನಿ ಏನಾಗಿದೆ? ಕಿತ್ತೋಗಿರೋ ಕಂಪನಿ, ಹೌದಾ? 1 crore ಬಂಡವಾಳ ಹಾಕಿ 75 lakh ಬರೀ ಸೇಲ್ಸ್ ಆಗಿದೆ, ಹೌದಾ ಇಲ್ಲೋ? ಸೊ ವಿಚ್ ಈಸ್ ವೆರಿ ವೆರಿ ಲೋ ಅಂತ ಹೇಳ್ಬೋದು. ನೆಕ್ಸ್ಟ್ 4th ಕ್ವಶನ್ ಏನಂತ ಕೇಳಿದ ನೋಡು, ವಾಟ್ ಆರ್ ಕ್ಯಾಲ್ಕುಲೇಟ್ ಆಪರೇಟಿಂಗ್ ಲಿವರೇಜ್, ಫೈನಾನ್ಶಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್. ಈಗ ಆಪರೇಟಿಂಗ್ ಲಿವರೇಜ್ ಫಾರ್ಮುಲಾ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಟಿ, ಇಬಿಐಡಿ. ಕರೆಕ್ಟಾ? ಕಾಂಟ್ರಿಬ್ಯೂಷನ್ ಎಷ್ಟಪ್ಪ ಇದೆ? 33 lakhs ಇದೆ. ಇಬಿಐಡಿ ಎಷ್ಟಪ್ಪ ಇದೆ? 27 lakhs ಇದೆ. 1.22 times. ಕರೆಕ್ಟಾ? ಹಾಗೆ ಫೈನಾನ್ಶಿಯಲ್ ಲಿವರೇಜ್ ಇಬಿಐಡಿ ಡಿವೈಡೆಡ್ ಬೈ ಇಬಿಟಿ, ಇಬಿಐಡಿ 27 lakhs, ಇಬಿಟಿ ಈಸ್ 22,95,000, ವಿಚ್ ಈಸ್ ಈಕ್ವಲ್ಸ್ ಟು ಹೌ ಮಚ್? 1.17 times. ನೌ ಕಂಬೈನ್ಡ್ ಲಿವರೇಜ್ ಇಸ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಟಿ. ಎರಡು ಫಾರ್ಮುಲಾನೂ ಮಾಡಬಹುದು, ಹೌದಾ? ಓಎಲ್ ಓಎಲ್ ಇಂಟು ಎಫ್ ಎಲ್ ಆದ್ರೂ ಮಾಡಬಹುದು, ಬೇಕಾದ್ರೆ ಅದನ್ನು ಮಾಡೋಣ ಆಮೇಲೆ. ಈಗ ಕಾಂಟ್ರಿಬ್ಯೂಷನ್ ಎಷ್ಟಪ್ಪ ಇದೆ? 33 lakhs ಇದೆ. ಇಬಿಟಿ ಎಷ್ಟಪ್ಪ ಇದೆ? 22,95,000. 1.44 times. ನೋಡಿ, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 1.22 into 1.17 ಮಾಡಿದ್ರೆ ನಮಗೆ 1.44 ಬರ್ತಾ ಇದೆ. ಕರೆಕ್ಟಾ? ಅಂದ್ರೆ ಆಪರೇಟಿಂಗ್ ಲಿವರೇಜ್
ಇಂಟು ಫೈನಾನ್ಶಿಯಲ್ ಲಿವರೇಜ್ ಮಾಡಿದ್ರು ನಮ್ಗೆ ಏನ್ ಸಿಗುತ್ತೆ ಕಂಬೈನ್ಡ್ ಲಿವರೇಜ್ ಸಿಗುತ್ತೆ ಕರೆಕ್ಟ್ ಇದು ಒಂದ್ ಪಾಯಿಂಟ್ ಅಷ್ಟೇ ಬಿಕಾಮ್ ಅಲ್ಲಿ ಇಷ್ಟಕ್ಕೆ ಸಿಕ್ಸ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಕೊಡ್ತಾರೆ ಬಟ್ ಎಂ ಬಿ ಎನ್ ಅಲ್ಲಿ ನೋಡಿ ಏನೇನೋ ಕೇಳಿದಾನೆ ಕರೆಕ್ಟ್ ಕ್ಲಿಯರ್ ಆಯ್ತು ಈ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಹೇಳಪ್ಪ ಫಿಫ್ತ್ ಪಾಯಿಂಟ್ ಸೇಲ್ಸ್ 50 ಲ್ಯಾಕ್ಸ್ ಮತ್ತೆ ವೇರಿಯಬಲ್ ಕಾಸ್ಟ್ ಎಷ್ಟಪ್ಪ 42 ಲ್ಯಾಕ್ಸ್ ಎಷ್ಟು ಬರುತ್ತೆ 8 ಲ್ಯಾಕ್ಸ್ ಇದು ಕಾಂಟ್ರಿಬ್ಯೂಷನ್ ಮೈನಸ್ ಇದರಲ್ಲಿ ಫಿಕ್ಸ್ ಕಾಸ್ಟ್ 6 ಲ್ಯಾಕ್ಸ್ ಅಲ್ಲಿ 2 ಲ್ಯಾಕ್ ರುಪೀಸ್ ಏನ್ ಬಂತಪ್ಪ ಇಬಿಐಟಿ ಬಂತು ಇದನ್ನ ಮಾಡೋದಕ್ಕೆ ಎಷ್ಟು ತಪ್ಪ ಆಗುತ್ತೆ ಇಟ್ ವಿಲ್ ಟೇಕ್ ಓನ್ಲಿ ಫ್ಯೂ ಮಿನಿಟ್ಸ್ ಸೆಕೆಂಡ್ಸ್ ಸಾಕು ಲಾಸ್ಟ್ ಕ್ವಶನ್ ಏನಿದೆ ಹೇಳಪ್ಪ ಅಟ್ ದ ಲೆವೆಲ್ ವಾಟ್ ವಿಲ್ ಬಿ ದ ಇಬಿಟಿ ಆಫ್ ದ ಫಾರ್ಮ್ ಈಕ್ವಲ್ ಟು 0 ಜೀರೋ ಎಷ್ಟು ಅಂತ ಹೇಳಿ ಕರೆಕ್ಟ್ ಇಬಿಟಿ ಜೀರೋ ಬೇಕು ಅಂದ್ರೆ ಸೇಲ್ಸ್ ಎಷ್ಟಿರಬೇಕು ಸೇಲ್ಸ್ ಎಷ್ಟು ಇರಬೇಕು ಅಂತ ಹೇಳಿ ನೋಡಿ ನಮಗೆ ಟೋಟಲ್ ಈ ತರ ಬರ್ಕೋಣ ಸೊ ಸಿನ್ಸ್ ದಿ ಕಂಬೈನ್ಡ್ ಲಿವರೇಜ್ ಏನಿದು ಕಂಬೈನ್ಡ್ ಲಿವರೇಜ್ ಅಂದ್ರೆ ಆಪರೇಟಿಂಗ್ ಇಂಟು ಫೈನಾನ್ಶಿಯಲ್ ಲಿವರೇಜ್ ಓಕೆನಾ ಈಸ್ 1.44 ಓಕೆನಾ ಸೇಲ್ಸ್ ಹ್ಯಾವ್ ಏನಂತ ಹೇಳ್ತೀವಿ ಸೇಲ್ಸ್ ಹ್ಯಾವ್ ಟು ಡ್ರಾಪ್ ಬೈ ಜೀರೋ ಎಷ್ಟಂತೆ 100 ÷ 1.44 ಎಷ್ಟಪ್ಪ ಬರುತ್ತೆ 69.44% ಬರುತ್ತೆ ಕರೆಕ್ಟ್ ಹಾಗಾದ್ರೆ ನಮಗೆ ಟೋಟಲ್ ಸೇಲ್ಸ್ ಸೇಲ್ಸ್ ಇಂಟು 69.44 75 ಲ್ಯಾಕ್ಸ್ ಸಾರಿ ಇದು 1 - 69.44 ಓಕೆನಾ ಇಂಟು 1 - 69.44 ಅಂದ್ರೆ 75 ಲ್ಯಾಕ್ಸ್ ಇಂಟು 68.44 ಎಷ್ಟು ಇಲ್ಲ ಕಣ ಅಪ್ರಾಕ್ಸಿಮೇಟ್ಲಿ ಅವನು ಕೇಳಿದ ಕ್ವಶನ್ ಏನಪ್ಪ ಅಂದ್ರೆ ಅಟ್ ವಾಟ್ ಲೆವೆಲ್ will be EBT of the firm equals to 0. EBT, okay na? 22,92,000 as to, okay na? EBT bandre, okay na? Namge, yena anutante? Firm do, profits do, yeno, iro dilla equal age, barate, 0 barate. Artha aagtidya? Profit uralla, loss u barate. Profit uralla, loss u barate. Istu.